श्री गुरुभ्यो नम हरि ओम सर्व विघ्न प्रशमन सर्व सिद्धिकरम परम सर्व जीव प्रणेता वंदे विजयदम हरि करो तो मव कल्याण हरिहय मुकाद गुरुश्च मध्वनाभा मे वरदोस्तु निरंतर सामश्रिए गुर भक्त महाविश्वासपूर्वक निक्षिपे सर्वभाराश्च गुरो श्री पादपंकजे हरि ओम निन्ने दिवस ಯಮ ರಾಜನ ಅವತಾರವಾಗಿರುವಂತಹ ಧರ್ಮರಾಜ ದುರ್ಗಾಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಆ ದುರ್ಗಾಸ್ತೋತ್ರದ ಕೆಲವು ಶ್ಲೋಕಗಳನ್ನ ನಿನ್ನೆ ನಾವು ಮೇಲ್ನೋಟಕ್ಕೆ ಬರೋ ಹಾಗೆ ಅರ್ಥವನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಸಾಮಾನ್ಯವಾದ ಅರ್ಥವನ್ನ ಮುಂದೆ ಸ್ತೋತ್ರ ಮಾಡ್ತಾನೆ ಕುಂಡಲಾಭ್ಯಾಂ ಸುಪೂರ್ಣಾಭ್ಯಾಂ ಕರ್ಣಾಭ್ಯಾಂ ಚ ವಿಭೂಷಿತ ಚಂದ್ರಮಸ್ಪರ್ಧಿನಿ ದೇವಿ ಮುಖೇನ ವಿರಾಜಸೆ ವಿರಾಜಸೇ ಅಲಂಕೃತವಾಗಿರುವಂತಹ ಕುಂಡಲಗಳಿಂದ ಶೋಭಿತಳಾಗಿರುವಂತಹಳು ವಿಶಾಲವಾಗಿರುವಂತಹ ಕಿವಿ ವಿಶಾಲವಾಗಿರುವಂತಹ ಚಂದ್ರನ ಕಾಂತಿಯನ್ನೂ ಹಿಮ್ಮೆಟ್ಟಿಸೋ ಹಾಗೆ ಮುಖದಲ್ಲಿ ಕಾಂತಿ ಉಳ್ಳವಳು ನೀನು ಅಂತ ಸ್ತೋತ್ರವನ್ನು ಮಾಡ್ತಾನೆ ಮುಕುಟೇನ ವಿಚಿತ್ರೇಣ ಕೇಶಭಂಧೇನ ಶೋಭಿನ ಶ್ರೋಣಿಸೂತ್ರೇಣ ರಾಜಿತಾ ಒಂದೊಂದು ಶ್ಲೋಕದಲ್ಲೂ ವಿಶೇಷವಾದ ದುರ್ಗಾದೇವಿಯ ಸ್ತೋತ್ರವನ್ನು ಮಾಡ್ತಾನೆ ಗುಣವನ್ನ ಶಿರಸ್ಸಿನಲ್ಲಿ ವಿಶೇಷವಾಗಿ ಹೊಳೆಯುವಂತಹ ಕಿರೀಟವನ್ನು ಧಾರಣೆ ಮಾಡಿದ್ದೀಯಾ ಸರ್ಪದಂತಿರುವಂತಹ ವಸ್ತ್ರದಿಂದ ಕಟಿ ಸೂತ್ರದಿಂದ ನೀನು ವಿಶೇಷವಾದ ಗುಣವನ್ನ ತೋರಿಸ್ತಾರೆ ಈ ಧರ್ಮರಾಜ ಸ್ತೋತ್ರವನ್ನ ಮಾಡ್ತಾನೆ ಇನ್ನು ವಿಭ್ರಾಜಸೆ ಚ ಭತ್ತೇನ ಭೋಗೇನೇ ವೇಹ ಮಂದರ ಧ್ವಜೇನ ಶಿಪಿಬಿಚ್ಚೇನ ಉಚ್ಛ್ರಿತೇನ ವಿರಾಜಸೆ ಒಂದೊಂದು ಶ್ಲೋಕದಲ್ಲೂ ವಿಶೇಷವಾದ ಗುಣವನ್ನ ಹೇಳ್ತಾನೆ ವಾಸುಕಿಯಿಂದ ಬಂಧಿತವಾಗಿರುವಂತಹ ಮಂದರ ಪರ್ವತ ಹೇಗೆ ಆ ಕಡಿಲಿಕ್ಕೆ ಕಡಿಯೋದನ್ನ ನಾವು ಕೇಳಿದ್ದೀವೋ ಆ ಮಹಾಭಾಗವತದಲ್ಲಿ ಆ ರೀತಿಯಾಗಿ ನಿನ್ನ ನಡು ಇದೆ ಅಷ್ಟು ಸುಂದರವಾಗಿ ಎತ್ತರವಾಗಿ ಧ್ವಜ ಹೇಗೆ ಹಾರುತ್ತೋ ಹಾಗೆ ನವಿಲಿನ ಗರಿಗಳಿಂದ ಶೋಭಿಸಿರುವಂತಹ ಧ್ವಜ ದಂತೆ ನೀನು ವಿರಾಜಮಾನರಾಗಿದ್ದೀಯ ಅಷ್ಟು ಶೋಭಾಯಮಾನವ ಆಗಿರುವಂಥವಳು ಕೌಮಾರಂ ಮಾಸ್ತಯ ತ್ರಿದಿವಂ ಪಾವಿತಂ ತ್ವಯ ತೇನ ತ್ವ ಸ್ತೂಯಸೆ ದೇವಿ ತ್ರಿದಶೈ ಪೂಜ್ಯಸೇ ಪಿಚ ಬ್ರಹ್ಮಚರ್ಯದ ರಥವನ್ನ ಸ್ವೀಕರಿಸಿ ಮೂರು ಲೋಕಗಳನ್ನ ನೀನು ಪಾವನ ಮಾಡಿರುವಂಥವಳು ನಿನ್ನ ದೇವತೆಗಳು ಯಾವಾಗಲೂ ಪೂಜೆಯನ್ನ ಮಾಡ್ತಾಳೆ ಅದಕ್ಕೆ ಆ ದೇವತೆಗಳಿಂದ ಪೂಜಿತರಾಗಿರುವಂಥವಳು ನೀನು ಮೂರು ಲೋಕದ ರಕ್ಷಣೆಗಾಗಿ ಮಹಿಷಾಸುರನನ್ನ ಸಂಹಾರ ಮಾಡಿರುವಂಥವಳು ತ್ರೈಲೋಕ್ಯ ರಕ್ಷಣಾರ್ಥ ಯಾ ಮಹಿಷಾಸುರ ನಾಶಿನಿ ಅಂತಹ ಮಹಿಷಾಸುರನನ್ನ ಸಂಹಾರ ಮಾಡಿರುವಂತಹ ಹೇ ದುರ್ಗಾದೇವಿ ನೀನು ಪ್ರಸನ್ನಾಮೇ ಸುರಶ್ರೇಷ್ಠೇ ನನ್ನ ಮೇಲೆ ಪ್ರಸನ್ನಳಾಗು ವಿಶೇಷವಾಗಿ ನನ್ನ ಅನುಗ್ರಹವನ್ನು ಮಾಡು ಇಷ್ಟೇ ಅಲ್ಲ ದಯಾಂ ಕುರು ಶಿವಾಭವ ವಿಶೇಷವಾಗಿ ನನಗೆ ಮಂಗಳವನ್ನುಂಟು ಮಾಡು ನಿನ್ನ ಸ್ತೋತ್ರವನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ಮೇಲೆ ವಿಶೇಷವಾಗಿ ಕೃಪೆಯನ್ನು ತೋರು ಮಂಗಳವನ್ನುಂಟು ಮಾಡು ಜಯಾತ್ವಂ ವಿಜಯಾ ಚೈವ ನೀನೇನ್ ಮಾಡಬೇಕು ನನಗೆ ವಿಶೇಷವಾಗಿ ಅಂತ ಕೇಳಿದ್ರೆ ಜಯ ಮತ್ತು ವಿಜಯ ಅದು ನಿನ್ನಿಂದನೇ ಆಗೋ ಅಂಥದ್ದು ಜ್ಞಾನಿಗಳು ನಿನ್ನನ್ನು ಜಯ ಅಂತ ಕರೀತಾರೆ ವಿಜಯ ಅಂತ ಕರೀತಾರೆ ಸ್ತೋತ್ರ ಮಾಡ್ತಾರೆ ಜಯವನ್ನ ಕೊಡೋಂಥವಳು ಎಲ್ಲಾ ಕೆಲಸಗಳಲ್ಲಿ ಜಯವನ್ನ ನೀಡೋಳಾದ್ರಿಂದ ನಿನಗೆ ಜಯ ಅಂತ ಕರೀತಾರೆ ನಿನ್ನಿಂದಲೇ ವಿಜಯ ಜ್ಞಾನಿಗಳ ಮತ ಇದು ನಂದಲ್ಲ ಜ್ಞಾನಿಗಳು ಹೇಳಿರುವಂಥದ್ದು ಅಂತ ಹೇಳ್ತಾನೆ ಜಯಾತ್ವಂ ತ್ವ ವಿಜಯ ಜೈವ ಸಂಗ್ರಾಮೇ ಚ ಜಯಪ್ರದ ನಾನು ಈ ಯುದ್ಧ ಆಡ್ಲಿಕ್ಕೆ ಹೊರಟಿದ್ದೇನೆ ಮಹಾಭಾರತ ಯುದ್ಧ ಆಗ್ತಾ ಇದೆ ಕೃಷ್ಣನ ಅನುಗ್ರಹದಿಂದ ನಿನ್ನ ಅನುಗ್ರಹವು ಬೇಕು ನನಗೆ ಅನ್ನೋ ತಾತ್ಪರ್ಯವನ್ನು ತೋರಿಸ್ತಾ ಇದ್ದಾನೆ ದುರ್ಗಾಂತ ನಿನ್ನನ್ನು ಕರೀತಾರೆ ಮಮಾಪಿ ವಿಜಯಂ ದೇಹಿ ಸಂಗ್ರಾಮದಲ್ಲಿ ನನಗೆ ವಿಜಯ ಸಿಗೋ ಹಾಗೆ ಮಾಡು ಮಮಾಪಿ ವಿಜಯಂ ದೇಹಿ ವರದಾತ್ವಂಚ ಸಾಧಂ ವಿಶೇಷವಾಗಿ ನನಗೆ ಅನುಗ್ರಹವನ್ನು ಮಾಡು ವಿಜಯ ಪ್ರಾಪ್ತಿಯಾಗ್ಲಿ ನಾನು ಹೊರಟಿರುವಂತಹ ಧರ್ಮ ಯುದ್ಧದಲ್ಲಿ ನನಗೆ ಜಯವನ್ನ ವಿಜಯವನ್ನ ನೀಡುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ವಿಂದೇ ಚೈವ ನಗಶ್ರೇಷ್ಠೆ ತವಸ್ತಾನಂಚ ಶಾಶ್ವತಂ ನೀನು ಎಲ್ಲೆಲ್ಲಿ ಅಂದ್ರೆ ದುರ್ಗಾದೇವಿಯ ಸನ್ನಿಧಾನ ಎಲ್ಲಿ ಅಂತ ಸ್ತೋತ್ರ ಮಾಡ್ತಾನೆ ಇದು ನಮಗೆಲ್ಲ ದಿಗ್ದರ್ಶನ ಅಲ್ಲಲ್ಲಿ ಆ ಸ್ಥಾನಗಳನ್ನು ನೋಡಿದಾಗ ವಿಶೇಷವಾಗಿ ದುರ್ಗಾದೇವಿಯ ಸನ್ನಿಧಾನ ಅಂತ ತಿಳಿಯಬೇಕಂತೆ ಇಲ್ಲಿ ಹೇಳ್ತಾರೆ ವಿಂದೇ ಚೈವ ನಗಶ್ರೇಷ್ಠೆ ತವಸ್ತಾನಂಚ ಶಾಶ್ವತಂ ನೀನು ಖಡ್ಗದಲ್ಲಿ ಕಠ್ವಾಂಗ ತ್ರಿಶೂಲಗಳನ್ನು ಧರಿಸಿರುವಂಥವಳು ಖಡ್ಗ ಮತ್ತು ತ್ರಿಶೂಲವನ್ನು ಧರಿಸಿರುವಂತವಳು ಕಾಳಿ ಕಾಳಿ ಮಹಾಕಾಳಿ ಖಡ್ಗ ಕಠ್ವಾಂಗ ಧಾರಿಣಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂಥವಳು ನೀನ್ ಎಲ್ಲಿದ್ದೀಯ ವಿಶಿಷ್ಟವಾಗಿರುವಂತಹ ವಿಂಧ್ಯ ಪರ್ವತಗಳಲ್ಲಿ ನಿನ್ನ ಸನ್ನಿಧಾನ ಅಂತಹ ಪರ್ವತಗಳಲ್ಲಿ ನಿನ್ನ ಸನ್ನಿಧಾನ ಉಂಟು ಅಂತ ಸ್ತೋತ್ರ ಮಾಡ್ತಾನೆ ಅಂದ್ರೆ ಪರ್ವತದಲ್ಲಿ ದುರ್ಗಾದೇವಿಯ ಸನ್ನಿಧಾನ ಕೃತಾನುಯಾರ್ಥ ಭೂತೈಸ್ವಂ ವರದಾ ಕಾಮರೂಪಿಣಿ ಭಾರಾವತಾರೇ ಯೇ ಸಂಸ್ಮರಿಷ್ಯಂತಿ ಮಾನವಾ ಅಂದ್ರೆ ಭೂತಗಣಗಳುಳ್ಳಂತಹ ಇಷ್ಟಾರ್ಥವನ್ನ ಕರುಣಿಸೋಂಥವಳು ಬಯಸಿದ ರೂಪಗಳನ್ನ ತಳಿಯೋಂಥವಳು ನಿನಗೆ ಯಾವ ರೂಪ ಬೇಕೋ ಆ ರೂಪವನ್ನು ತೆಗೆದುಕೊಳ್ಳುವಂಥವಳು ನಿನ್ನನ್ನ ಜನ ಯಾಕೆ ಪೂಜೆ ಮಾಡ್ತಾರೆ ಅಂತ ಕೇಳಿದ್ರೆ ಸಂಸ್ಮರಿಷ್ಯಂತಿ ಮಾನವ ಯಾಕೆ ಸ್ತೋತ್ರ ಮಾಡ್ತಾರೆ ನಿನ್ನ ಅಂತ ಕೇಳಿದ್ರೆ ಸಂಕಟ ಬಂದಾಗ ನಿನ್ನ ಸ್ತೋತ್ರವನ್ನ ಮಾಡ್ತಾರೆ ಸಂಕಟವನ್ನ ಪರಿಹಾರ ಮಾಡೋಳು ನೀನು ಅದಕ್ಕೆ ನಿನಗೆ ನಾ ನಮಸ್ಕಾರವನ್ನು ಮಾಡ್ತೀನಿ ಅಂತ ಸ್ತೋತ್ರ ಮಾಡ್ತಾನೆ ಪ್ರಣಮಂತಿ ಏ ತ್ವಾಂ ಹಿ ಪ್ರಭಾತೆ ನರಾಭುವಿ ನ ದುರ್ಲಭಂ ಕಿಂಚಿತ್ ಪುತ್ರತೋ ಧನತೋಪಿ ವಾ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾನೆ ನೋಡ್ರಿ ಧರ್ಮರಾಯ ಬೆಳಗಿನ ಜಾವದಲ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ದುರ್ಗಾ 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 ಅಂತ ಯಾರು ಸ್ತೋತ್ರವನ್ನ ಮಾಡ್ತಾರೋ ಭಕ್ತಿಯಿಂದ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲಾ ರೀತಿಯಾಗಿರುವಂತಹ ಸುಖ ಪ್ರಾಪ್ತಿಯಾಗತ್ತೆ ನತೇಶಾಂ ದುರ್ಲಭಂ ಅವನಿಗೆ ಯಾವುದೂ ದುರ್ಲಭ ಅನ್ನೋದೇ ಇಲ್ಲಂತೆ ಜಗತ್ತಿನಲ್ಲಿ ದುರ್ಗಾದೇವಿಯ ಸ್ಮರಣೆಯನ್ನ ಮಾಡೋನಿಗೆ ಪುತ್ರ ಬೇಕಾದ್ರೆ ಪುತ್ರ ಧನಪ್ರಾಪ್ತಿ ಬೇಕಾದ್ರೆ ಧನಪ್ರಾಪ್ತಿಯಾಗತ್ತೆ ದುರ್ಗಾ ತಾರಯಸೆ ದುರ್ಗೆ ತತ್ವಂ ದುರ್ಗಾ ಸ್ಮೃದಾ ಬುಧೈಹಿ ಬುಧಾಯಿಹಿ ಅಂದ್ರೆ ಜ್ಞಾನಿಗಳು ನಿನ್ನನ್ನ ದುರ್ಗಾ ದುರ್ಗಾ ಅಂತ ಕರೀತಾರೆ ಕಾಂತಾರೇಶ್ವಸ ಚ ಮಹಾರ್ಣವೇ ದುರ್ಗಾ ದುರ್ ಅಂದ್ರೆ ದುರ್ಗಾ ಅನ್ನೋ ಶಬ್ದದ ಅರ್ಥವನ್ನೇ ಹೇಳ್ತಾರೆ ಸಾಮಾನ್ಯವಾಗಿ ದುರ್ಗಾ ಅಂದ್ರೆ ಕೋಟೆ ಹಾಗೆ ಭಕ್ತರಿಗೆ ಅಭಯದ ಕೋಟೆಯನ್ನ ರಕ್ಷಣೆಯನ್ನು ನೀಡೋಳು ಹಾಗಾಗಿ ನಿನ್ನ ದುರ್ಗಾ ದುರ್ಗಾ ಅಂತ ಕರೀತಾರೆ ವಿಶೇಷವಾಗಿ ಕಾಡಿನಲ್ಲಿ ದಾರಿ ದಾರಿಪ್ಪಿರೋಂಥವ್ರಿಗೆ ದುಃಖಿತರಾಗಿರೋಂಥವರಿಗೆ ಸಂಸಾರ ಸಾಗರದಲ್ಲಿ ಮಹಾರ್ಣವೆ ಸಂಸಾರ ಸಾಗರದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ ಅಂಥ ಎಲ್ಲರಿಗೆ ನೀನು ಮಾರ್ಗದರ್ಶಿಯಾಗಿರೋಂಥವಳು ಅದಕ್ಕೆ ನಿನ್ನ ದುರ್ಗಾ ದುರ್ಗಾ ಅಂತ ಕರೀತಾರೆ ದಸ್ಯುಭಿರ್ಜ ನಿರುದ್ಧಾನಾಂ ತ್ವಂಗತಿ ಪರಮಾಂದೃಣ ಜಲಪ್ರತರಣೆ ಚೈವಾ ಕಾಂತಾರೇ ಶ್ವಟವಿಶುಚ ಕಳ್ಳರು ಬಂದಾಗ ದರೋಡೆಕೋರರಿಂದ ಆಕ್ರಮಿಸಲ್ಪಟ್ಟಿರುವಂತಹ ಜನರಿಗೆ ನೀನು ರಕ್ಷಣೆ ಕೊಡುವಂಥವಳು ದೀರ್ಘವಾಗಿರುವಂತಹ ಜಲಾಶಯ ಜನಪ್ರತರಣೆ ದೀರ್ಘವಾಗಿರುವಂತಹ ಜಲಾಶಯ ಆಗಿರಬಹುದು ಆ ಜಲಾಶಯವನ್ನ ದಾಟೋ ಸಂದರ್ಭ ದುರ್ಗಮವಾಗಿರಂತಹ ಅಡವಿಯಲ್ಲಿ ಅಂದ್ರೆ ಕಾಡಿನಲ್ಲಿ ಆಗಿರಬಹುದು ಆ ಸಂಕಟಗಳಿಂದ ರಕ್ಷಣೆಯನ್ನು ಮಾಡುವಂಥವಳು ಹೇ ದುರ್ಗಾ ಅಂತ ಕರೀತಾರೆ ಇದೇ ಮಾತನ್ನೇ ವೇದ ಮಂತ್ರ ಸಹಿತ ನಮಗೆ ಹೇಳ್ತಾ ಇದೆ ರಾತ್ರಿ ಸೂಕ್ತ ಅಂತ ಇದೆ ಆ ರಾತ್ರಿ ಸೂಕ್ತಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ ಈ ನಾನೇನ್ ಸ್ತೋತ್ರ ಹೇಳ್ತಾ ಇದ್ನಿನ್ನ ಧರ್ಮರಾಯನ ಸ್ತೋತ್ರ ಧರ್ಮರಾಜ ಮಾಡಿರುವಂತಹ ಸ್ತೋತ್ರ ಅದೇ ಶಬ್ದವನ್ನೇ ವೇದ ಹೇಳ್ತಾ ಇದೆ ದುರ್ಗೇಶು ಚ ವಿಷಮೇ ಘೋರೆ ಸಂಗ್ರಾಮೇ ರಿಭು ಸಂಕಟೆ ಅಗ್ನಿಚೋರ ನಿಪಾತೇಶು ಸರ್ವಗ್ರಹ ನಿವಾರಣಿ ಯಾರು ದುರ್ಗಾದೇವಿಯನ್ನ ಸ್ಮರಣೆ ಮಾಡ್ತಾರೋ ಅವರು ಆ ಎಲ್ಲಾ ರೀತಿಯ ಭಯಗಳಿಂದ ಪರಿಹಾರ ಹೋಗ್ತಾರಪ್ಪ ಚೋರ ಭಯಂ ನಚ ಸರ್ಪ ಭಯಂ ನಚ ವ್ಯಾಘ್ರ ಭಯಂ ನಚ ಮೃತ್ಯು ಭಯಂ ಅಂತ ಹೇಳಿದ್ರು ವೇದ ಹೇಳಿರುವಂತಹ ಮಾತಿದು ವೇದದಲ್ಲೇ ಬರುವಂತಹ ಮಾತು ಕಳ್ಳ ಕಾಕರ ಭಯ ಇಲ್ಲ ಸರ್ಪದ ಭಯ ಇಲ್ಲ ವ್ಯಾಘ್ರ ಹುಲಿ ಮುಂತಾದ ಪ್ರಾಣಿಗಳ ಭಯ ಇಲ್ಲ ಮೃತ್ಯು ಭಯ ಇಲ್ಲ ಅಪಮೃತ್ಯು ಪರಿಹಾರ ಆಗ್ತದೆ ದುರ್ಗಾದೇವಿಯ ಸ್ಮರಣೆಯಿಂದ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ರಾತ್ರಿ ನಾಮಕನಾಗಿರುವಂತವನು ಭಗವಂತ ಅವನ ಹೆಂಡತಿಯಾಗಿರುವಂತಹ ಲಕ್ಷ್ಮೀದೇವಿ ಸಹಿತ ಸರ್ವ ವೇದಗಳಿಂದ ಪ್ರತಿಪಾದ್ಯಳಾಗಿರುವಂಥವಳು ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಮಹಾನುಭಾವನಾಗಿರುವಂತಹ ಧರ್ಮರಾಯ ಈ ರೀತಿಯಾಗಿ ಏ ಸ್ಮರಿಸನ್ ಈ ರೀತಿಯಾಗಿ ಯಾರು ದುರ್ಗಾದೇವಿಯನ್ನ ಎಲ್ಲಾ ಕಾಲಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ನಾನು ಈಗ ಹೇಳಿದ್ದೇನೆ ಎಲ್ಲೆಲ್ಲಿ ಸ್ಥಳಗಳಲ್ಲಿ ಅಂತ ಆ ಸ್ಥಳಗಳಲ್ಲಿ ಸ್ತೋತ್ರವನ್ನು ಮಾಡ್ತಾರೋ ಅವ್ರಿಗೇನಾಗತ್ತೆ ಮಹಾದೇವೀಂ ಕೀರ್ತಿ ಶ್ರೀ ನರಾ ಸಂಧತಿರ್ ಸಂತತಿರ್ಮತಿ ಯಾರು ಈ ರೀತಿಯಾಗಿ ಭಕ್ತಿಯಿಂದ ಸ್ತೋತ್ರವನ್ನ ಮಾಡ್ತಾರೋ ಅವರಿಗೇನಾಗತ್ತಪ್ಪ ನಿನ್ನ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗತ್ತೆ ಮಂಗಲ ರೂಪಿಯಾಗಿರುವಂತಹ ದುರ್ಗಾದೇವಿ ನೀನು ಅವರಿಗೆ ಕೀರ್ತಿಯನ್ನ ಸಂಪತ್ತನ್ನ ಧೈರ್ಯವನ್ನ ಮಂಗಳವನ್ನ ಸಿದ್ಧಿಯನ್ನ ಸರ್ವ ಕಾರ್ಯ ಶುಭ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನ ಪರಿಶುದ್ಧವಾದ ಅರಿವು ಜ್ಞಾನವನ್ನ ಶುಭವಾಗಿರುವಂತಹ ಸಂತತಿಯನ್ನ ನಿರ್ಬಲವಾದ ಬುದ್ಧಿಯನ್ನ ನೀಡ್ತೀಯ ಯಾವತ್ತೂ ಅವರಿಗೆ ದುಃಖ ಪ್ರಾಪ್ತಿ ಆಗೋದಿಲ್ಲ ಅಂದ್ರೆ ಯಾರು ಈ ದುರ್ಗಾ ಸ್ತೋತ್ರವನ್ನ ಹೇಳ್ತಾರೋ ಅವರಿಗೆ ಈ ರೀತಿಯಾಗಿರುವಂತಹ ಸುಖ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ ಇನ್ನೂ ಸುಮಾರು ಶ್ಲೋಕಗಳುಂಟು ಆ ಶ್ಲೋಕಗಳ ಅರ್ಥವನ್ನ ಇನ್ನು ಯಾವ ರೀತಿಯಾಗಿ ಸ್ತೋತ್ರವನ್ನ ಮಾಡದ ಅನ್ನೋದನ್ನ ನಾಳೆ ದಿವಸ ನೋಡೋಣ